ಚಿಕ್ಕಬಳ್ಳಾಪುರದಲ್ಲಿ ಕೌರವರ ಆಡಳಿತದ ಅಂತ್ಯ ಕಾಣಲಿದೆ. ಆಧುನಿಕ ದುರ್ಯೋಧನ ಯಾರು ಅನ್ನುವಂತಹ ಪ್ರಶ್ನೆಯನ್ನ ನಾರಾಯಣಸ್ವಾಮಿ ಎತ್ತಿದ್ದಾರೆ. ಮೋದಿನ ಅಥವಾ ಬೇರೆಯವರ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಎತ್ತಲಾಗಿದ್ದು, ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಚಿಮೊಲ್ಲಾ ಇದರಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡೋ ಮೂಲಕವಾಗಿ ಡಾಕ್ಟರ್ ಸುಧಾಕರ್ ವಿರುದ್ಧ ನಾರಾಯಣ ಸ್ವಾಮಿ ಗುಡುಗಿದ್ದಾರೆ. ಶಾಸಕ ಸುಧಾಕರ್ ದುರ್ಯೋಧನ ಅಂತೆ ಈ ಹೇಳಿಕೆಯನ್ನ ಕೊಟ್ಟದ್ದು ಜೆಡಿಎಸ್ನ ನಾರಾಯಣ ಸ್ವಾಮಿ ಅವರು. ಈ ರೀತಿ ಹೇಳೋ ಮೂಲಕವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೋದಿನ ದುರ್ಯೋಧನನ ಅಥವಾ ಸುಧಾಕರ್ ಅಂದ್ರೆ ಸುಧಾಕರ್ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ, ಬದಲಾಗಿ ಮೋದಿ ದುರ್ಯೋಧನನ ಅಥವಾ ಬೇರೆಯವರು ದುರ್ಯೋಧನನ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಆಧುನಿಕ ದುರ್ಯೋಧನ ಯಾರು ಅನ್ನೋದನ್ನ ಅನ್ನುವಂತ ರೀತಿಯಲ್ಲಿ ಪರೋಕ್ಷವಾಗಿ ಶಾಸಕ ಸುಧಾಕರ್ ವಿರುದ್ಧ ನಾರಾಯಣ ಸ್ವಾಮಿ ಗುಡುಗಿದ್ದಾರೆ. ಜೆಡಿಎಸ್ ಮುಖಂಡರ ಪ್ರಕಾರವಾಗಿ ಯಾರು ದುರ್ಯೋಧನ ಅನ್ನುವಂತಹ ಚರ್ಚೆ ಈಗ ಎದ್ದಿದೆ. ಇದಕ್ಕೆ ಕಾರಣ ನಾರಾಯಣ ಸ್ವಾಮಿ. ಹಾಗಿದ್ರೆ ನಾರಾಯಣ ಸ್ವಾಮಿ ಏನ್ ಹೇಳಿದ್ರು ಕೇಳೋಣ. ಈ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಗೋವಾಗೆ ಬಲವಂತವಾಗಿ ಅವರ ಮೇಲೆ ಇಲ್ಲ ಸಲ್ಲದ ಒತ್ತಡಗಳನ್ನು ಹೇರಿ ನಿಮಗೆ ಸಾಗುವಳಿ ಚೀಟಿ ಕೊಡೋದಿಲ್ಲ, ಕೊಟ್ಟರು ವಜಾ ಮಾಡ್ತೀನಿ, ಖಾತೆ ಮಾಡಿಸೋದಿಲ್ಲ, ನಿಮ್ಮ ಮೇಲೆ ಆ ಕೇಸ್ ಹಾಕಿಸ್ತೀನಿ ಈ ಕೇಸ್ ಹಾಕಿಸ್ತೀನಿ ಅಂತ ಹೇಳಿ ಅವರ ಡೆಲಿಗೇಟ್ ಫಾರಮ್ಮು ರೆಸೊಲ್ಯೂಷನ್ ಫಾರಮ್ ಎಲ್ಲ ಕಿತ್ಕೊಂಡು ಅವ್ರು ಬುಟ್ಟಿಗೆ ಹಾಕ್ಕೊಂಡು ಗೋವಾ ಕರ್ಕೊಂಡೋದ್ರು. ಗೋವಾದಲ್ಲಿ ಹೇಳ್ತಾರಂತೆ ಅವರು ಒಬ್ಬ ರಾಜ್ಯದ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯದಲ್ಲಿ ಪ್ರತಿನಿಧಿಸುವಂಥ ಒಬ್ಬ ವ್ಯಕ್ತಿ, ಈ ಚುನಾವಣೆ ಕೆ ವಿ ನಾಗರಾಜು ಮತ್ತು ವರ್ಣಿ ವೆಂಕಟೇಶ್ ಜೊತೆ ಅಲ್ಲ, ಅವರ ಮಧ್ಯ ಚುನಾವಣೆ ಅಲ್ಲ, ಈ ಚುನಾವಣೆ ಏನಿದ್ರು ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ನನ್ನ ಮಧ್ಯೆ ಚುನಾವಣೆ, ಇದರಲ್ಲಿ ನನಗೆ 30-40 ಮತಗಳ ಅಂತರದಿಂದ ನನ್ನ ಅಭ್ಯರ್ಥಿನ ಗೆಲ್ಲಿಸ್ಕೊಟ್ರೆ ಕುಮಾರಸ್ವಾಮಿ ಅವರು ಸೋತಂಗೆ, ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಮುಖಭಂಗ ಮಾಡಬೇಕು, ಅವ್ರಿಗೆ ಕಪ್ಪು ಮಸಿಯನ್ನು ಬಳಿಬೇಕು ಅನ್ನೋ ಮಾತುಗಳನ್ನು ಮಾತಾಡಿದ್ರಂತೆ. ಸೊ ಭಗವಂತ ನಮ್ಮ ಪಾಲಿಗಿದ್ದಾನೆ. ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಒಬ್ಬ ರೈತ ಮುಖಂಡ ಅಂತ ಸಾಬೀತು ಮಾಡಬೇಕು ಅಂತಂದರೆ ಇವತ್ತು ನಮ್ಮ ಮತದಾರ ಸಾಬೀತು ಮಾಡಿದ್ದಾರೆ. ಒಬ್ಬ ರೈತ ನಾಯಕ ನಮ್ಮ ಕುಮಾರಸ್ವಾಮಿ, ರೈತರ ದುನಿಯಾಗಿ ನಿಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಯರ ಗೌರವವನ್ನು ಇವತ್ತು ನಮ್ಮ ಮತದಾರರು ಉಳಿಸಿದ್ದಾರೆ. ಸೊ ಹಂಗಾಗಿ ಈ ಕ್ಷೇತ್ರದ ಶಾಸಕರಿಗೆ ಒಂದು ಮಾತನ್ನು ಹೇಳ್ತಾನೆ. ಮೊನ್ನೆ ಸುಧಾಕರ್ ಅವರೇ ಚಿಕ್ಕ ವಯಸ್ಸಲ್ಲಿದ್ದೀರಾ, ಬಂದರೆ ಏನೋ ಮತದಾರರು ನಿಮಗೆ ಮತ ಕೊಟ್ಟಿದ್ದಾರೆ ನಂಬಿ ಒಳ್ಳೆಯ ಕೆಲಸ ಮಾಡಿ ಅಂತ, ಎಲ್ಲೋ ಅಕ್ರಮವಾಗಿ ಹಣ ಮಾಡಿಬಿಟ್ಟು ನಿಮ್ಮ ಹಣದಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ನಾನೂ ಗೆದ್ದಿದ್ದೀನಿ ಮುಂದೆ ಇದೇ ರೀತಿ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ಬಹುಶಃ ಅದಕ್ಕೆ ಕನಸು, ಅದಕ್ಕೆ ಉದಾಹರಣೆ ಈ ಒಂದು ಚುನಾವಣೆ ಅಂತ ನಾನು ಮಾನ್ಯ ಸುಧಾಕರ್ ಅವರಿಗೆ ತಂದೆ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮಾಧ್ಯಮ ಮಿತ್ರರೇ. ಸೊ ಮುಂಬರುವಂಥ ನಗರಸಭೆ ಚುನಾವಣೆಯಲ್ಲಿ ಅಥವಾ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳಲ್ಲೂ ನಾವು ನಮ್ಮ ಕಾರ್ಯಕರ್ತರ ಪಡೆ ಏನಿದೆ ನಾವು ಸಜ್ಜುಗೊಳಿಸ್ತೇವೆ. ನಮ್ಮಲ್ಲಿ ಹುರುಪು ಬಂದಿದೆ, ಒಂದು ಶಕ್ತಿ ಬಂದಿದೆ, ನಂಬಿಕೆ ಬಂದಿದೆ. ಮತದಾರರಂತೂ ಈ ಕ್ಷೇತ್ರದಲ್ಲಿ ಯಾರು ಏನು ಅನ್ನೋದನ್ನು ಸ್ಪಷ್ಟವಾಗಿ ಕೂಲಂಕುಷವಾಗಿ ತುಲನೆ ಮಾಡಿ ಇವತ್ತು ಮತದಾರರು ನಮ್ಮ ಜೊತೆ ಇದ್ದಾರೆ. ಸೊ ಮುಂದೆ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲಿ ನಮಗೆ ಜೈಬೇರಿ ಆಗ್ತದೆ. ನಮ್ಮ ಟೀಮು ಏನು ಧರ್ಮಕ್ಕೆ ಏನು ಪಾಂಡವರಿಗೆ 12 ವರ್ಷ ಅಜ್ಞಾತವಾಸ, 1 ವರ್ಷ ವನವಾಸ, 13 ವರ್ಷ ಕಳೆದ್ರು ಆವಾಗ ರಾಜ್ಯವನ್ನು ನಮ್ಮ ಪಾಂಡವರಿಗೆ ಕೊಟ್ಟರು. ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದುರ್ಯೋಧನನ ಆಡಳಿತ ಹೋಗಿದೆ, ಪಾಂಡವರ ಆಡಳಿತ ಬಂದಿದೆ, ಇನ್ಯಾವತ್ತಿದ್ರು ಧರ್ಮಕ್ಕೆ ಜಯ ಅನ್ನೋದಕ್ಕೆ ಈ ಒಂದು ಚುನಾವಣೆಯ ಫಲಿತಾಂಶ ದಿಕ್ಸೂಚಿ ಅಂತ.